ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿಲ್ಲಿ ಸ್ಟಾರ್ ಗೂಸ್ಬೆರಿ ಅಂದರೆ ಸ್ಟಾರ್ ನೆಲ್ಲಿಕಾಯಿ ಸಿಕ್ಕಿದೆ ಅದಕ್ಕೊಂದು ಅದನ್ನು ಚೆನ್ನಾಗಿ ನೀರೆಲ್ಲ ತೆಕ್ಕೋಬೇಕು ನೀರೆಲ್ಲ ತೆಕ್ಕೊಂಡು ನೀರು ಪಸೆ ಇರಬಾರ್ದು ಒಂದು ಸ್ವಲ್ಪ ನೀರಿನ ಹನಿ ಇಲ್ಲದೆ ಅದಕ್ಕೊಂದು ಸ್ವಲ್ಪ ಉಪ್ಪು ಇದು ಮಾಡಿಕೊಂಡು ಸ್ಟೀಮ್ ಕುಕ್ ಮಾಡ್ಕೊಂಡಿದ್ದೀನಿ ಸ್ಟೀಮ್ ಕುಕ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಮಸಾಲ ಮಾಡ್ಕೊಳ್ಳೋಣ ಒಂದು ಚಮಚ ಆಗುವಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಕೆಂಪಣ್ಸು ಹಾಗೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಅಂದರೆ ಎರಡು ಸ್ಪೂನ್ ಆಗುವಷ್ಟು ಮಸ್ಟರ್ಡ್ ಅಂದರೆ ಸಾಸಿವೆ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡಬೇಕು ಅದು ಒಂದು ಅರೋಮಾ ಅಂದರೆ ಪರ್ಮಳ ಬರೋವರೆಗೂ ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೆಲ್ಲಿಕಾಯಿ ಮಸಾಲ ಅನ್ಬೋದು ಇಲ್ಲ ಪಿಕ್ಕಲ್ ಅಂದರೆ ಉಪ್ಪಿನಕಾಯಿ ಅಂತಲೂ ಅನ್ಬೋದು ಅಂದರೆ ಇದು ತುಂಬ ಲಾಂಗ್ ಸ್ಟೋರೇಜ್ಗಾಗಲ್ಲ ಒನ್ ವೀಕಿಗೆಲ್ಲ ಆಗುತ್ತೆ ಸ್ಟೋರ್ ಮಾಡ್ಕೋಬೋದು ನೀರು ತಾಗಿಸ್ಬಾರ್ದು ಅಷ್ಟೇ ಈಗ ಅದನ್ನು ನಾವು ತಣಗಾದಮೇಲೆ ಫೈ ಇದು ಫೈನ್ ಪೌಡರ್ ಮಾಡ್ಕೊಳ್ಳೋಣ ಅಂದರೆ ನುಣ್ಣಗೆ ಇದು ಮಾಡಿಕೊಂಡು ಪೌಡರ್ ಮಾಡಿಕೊಳ್ಳೋಣ ಪೌಡರ್ ಮಾಡ್ಕೊಂಡ್ಮೇಲೆ ಈಗ ಪೌಡರ್ ರೆಡಿ ಆಗಿದೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಪೌಡರು ಸೊ ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ ಒಂದು ಬಾಣಲಿ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಇದು ಬರೀ ಒಂದು ವಾರ ಎಲ್ಲ ಸ್ಟೋರ್ ಮಾಡ್ಬೋದು ಅಷ್ಟೇ ಇದನ್ನು ಪಿಕಲ್ ಅಥವಾ ನೆಲ್ಲಿಕಾಯಿ ಮಸಾಲ ಅಂತ ಹೇಳ್ಬೋದು ಉಪ್ಪಿನಕಾಯಿ ಥರ ಇದೇ ಥರ ಮಾಡೋದು ಬೇಯಿಸಿರೋ ಉಪ್ಪಿನಕಾಯಿ ಬಟ್ ಲಾಂಗ್ ಟರ್ಮಿಗೆ ಆಗೋಲ್ಲ ಇದು ಸೊ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡ್ಮೇಲೆ ನಾವು ಒಂದು ಅದು ಮೇಲೆ ಒಂದು ಬೇಯಿಸ್ಕೊಂಡಿರೋ ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಮೊದಲೇ ನಾನು ಬೇಯಿಸ್ಕೋಬೇಕಾದ್ರೆ ಒಂದು ಸ್ವಲ್ಪ ಮೇಲ್ಗಡೆ ಹಾಕಿದ್ದೆ ನಾನು ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಸಿವೆ ಸಿಡದ ಅದಮೇಲೆ ಬೇಯಿಸಿರೋ ನೆಲ್ಲಿಕಾಯಿನ ಹಾಕೊಳ್ಳೋದು ಹಾಗೆ ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಅರಿಶಿನ ಪುಡಿ ಜಾಸ್ತಿ ಹಾಕೋಬೇಕು ಆ್ಯಕ್ಚುಲಿ ಅರಿಶಿನ ಪುಡಿ ಒಂದು ಸಣ್ಣ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ನೋಡಿ ಅದು ಸಣ್ಣ ಸ್ಪೂನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಹಿಂಗ್ ಹಾಕ್ಕೊಳ್ಬೇಕು ಇದು ಹಿಂಗು ಹಿಂಗ್ ಹಾಕ್ಕೋಬೇಕು ಉಪ್ಪಿನಕಾಯಿಗೆ ಹಾಕೋತಾರಲ್ವ ಹಾಗೆ ಉಪ್ಪಿನಕಾಯಿ ಮಸಾಲನೇ ಇದು ಬಟ್ ಇದು ಲಾಂಗ್ ಟರ್ಮಿಗೆ ಆಗೋಲ್ಲ ನಾವು ಬೇಯಿಸಿ ಮಾಡಿರೋದ್ರಿಂದ ಅಥವಾ ಈ ನೆಲ್ಲಿಕಾಯಿನ ಉಪ್ಪಲ್ಲಿ ತುಂಬ ಟೈಮ್ ಹಾಕಿಟ್ಬಿಟ್ಕೊಂಡು ಆಮೇಲೇ ನಾವು ಮಾಡ್ಕೋಬೋದು ಲಾಂಗ್ ಟರ್ಮಿಗೆ ಬೇಕು ಅಂದರೆ ಇದು ನಾನು ಬೇಯಿಸಿರೋದ್ರಿಂದ ಲಾಂಗ್ ಟರ್ಮಿಗೆ ಆಗೋಲ್ಲ ಇದು ಅವಾಗವಾಗ ಯೂಸ್ ಅಷ್ಟೇ ಈಗ ನಾವು ಮಾಡ್ಕೊಂಡಿರೋ ಪೌಡರ್ ಮಸಾಲ ಪೌಡರ್ ಇದೆಯಲ್ವಾ ಸಾಸಿವೆ ಮೆಂತ್ಯ ಮೆಣಸಿನ್ಕಾಯಿ ಪೌಡರು ಮೆ ಸಾರಿ ಕೆಂಪು ಮೆಣಸಿನ ಪೌಡರು ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ನೀವು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ ಬೇಯಿಸ್ಕೋಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀನಿ ಸಾಕಾಗಿಲ್ಲ ಅಂತ ಈಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಿಮಗೆ ಜಾಸ್ತಿ ನೀರು ನೀರಾಗಿರಬೇಕು ಅಂದರೆ ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿ ತಿನ್ನಾಗಿರಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡ್ರೆ ಆಯಿತು ಮಿಕ್ಕಿ ಇದು ತಣ್ಣೀರನ್ನೆಲ್ಲ ಹಾಕಬೇಡಿ ಬರೀ ಉಪ್ಪು ನೀರು ಮಾತ್ರ ಸೇರಿಸಿ ಅವಾಗ ಒನ್ ವೀಕ್ ಇಟ್ಕೊಂಡು ನಾವು ತಿನ್ಕೋಬಹುದು ಇವಾಗ ರೆಡಿ ಆಗಿದೆ ನೋಡಿ ನಾನು ಸ್ವಲ್ಪ ಗಟ್ಟಿಗಿರಲಿ ಅಂತ ಗಟ್ಟಿಗೆ ಮಾಡಿದ್ದೀನಿ ಇದನ್ನು ನಾವು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಬೋದು ನಾನು ಸ್ವಲ್ಪನೇ ಸಿಕ್ಕಿದ್ದು ಇಲ್ಲಿ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು ಕೊಟ್ಟಿದ್ದರು ಹಾಗೆ ನಾನು ಮಾಡಿದ್ದೆ ಸ್ವಲ್ಪನೇ ಕೊಟ್ಟಿದ್ದರಲ್ಲಿ ಒಂದು ಸ್ವಲ್ಪ ಹಾಳಾಗಿತ್ತು ಇಷ್ಟೇ ಮಿಕ್ಕಿದಿರೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ